ನಮಸ್ತೆ ವೀಕ್ಷಕರೇ, ಅದಿತಿ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತು ನಾನು ಈ ರೀತಿ ಗೆಜ್ಜೆ ಆಕಾರದ ಕ್ರೋಶ ಕುಚ್ಚನ್ನು ಯಾವ ರೀತಿ ಹಾಕೋದು ಅಂತ ಹೇಳ್ತಾ ಇದ್ದೀನಿ. ಈ ವರ್ಕ್ ಮಾಡೋಕ್ಕೆ ನಾನಿಲ್ಲಿ 10 ನಂಬರ್ ಕ್ರೋಶ ನೀಡಲ್ನ ತೊಗೊಂಡಿದ್ದೀನಿ. ಇಲ್ಲಿ ನಾನು 6 ಇಳೆ ದಾರನ ಮೊದಲೇ ಬಟ್ಟೆಯಲ್ಲಿ ಹಾಕಿಟ್ಕೊಂಡಿದ್ದೀನಿ. ಇವಾಗ ಒಂದು ಲಾಕ್ ಹಾಕ್ಕೊತಾ ಇದ್ದೀನಿ, ಮತ್ತು ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶೆಟ್ನ ಹಾಕ್ಕೊತೀನಿ. ನೆಕ್ಸ್ಟು 5 ಚೈನು, 1, 2, 3, 4 5 ಚೈನು, ಅದೆಲ್ಲಾಗುತ್ತೋ ಅಲ್ಲಿ ಬಟ್ಟೆಯಲ್ಲಿ ಒಂದು ಸಿಂಗಲ್ ಕ್ರೋಶೆಟ್ನ ಹಾಕ್ಕೊತೀನಿ. ನೆಕ್ಸ್ಟ್ ಮತ್ತೆ 5 ಚೈನು, 1 ಸಿಂಗಲ್ ಕ್ರೋಶೆಟ್ನ ಹಾಕ್ಕೊತೀನಿ. ಇದೇ ರೀತಿ ನಾನು 5 ಚೈನು ಸಿಂಗಲ್ ಕ್ರೋಶೆಟ್ನ ಹಾಕ್ತೀನಿ. ಇವಾಗ ಎಂಡಲ್ಲಿ 5 ಚೈನು ಸಿಂಗಲ್ ಕ್ರೋಶೆಟ್ ಹಾಕೊಂಡಾದಮೇಲೆ ಪಕ್ಕದಲ್ಲಿ ಇನ್ನೊಂದು ಸಾರಿ ಸಿಂಗಲ್ ಕ್ರೋಶೆಟ್ನ ಹಾಕೊತಿದ್ದೀನಿ. ಮತ್ತು 1 ಚೈನ್ ಹಾಕ್ಕೊಂಡು ದಾರನ ಕಟ್ ಮಾಡಿ ಅದನ್ನು ಲಾಕ್ ಮಾಡ್ತಾ ಇದ್ದೀನಿ. ನಮಗೆ ಈ ಥರ ಬರುತ್ತೆ. ಇಲ್ಲಿ ನಾನು ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡಿಕೊಂಡು ಪಕ್ಕಕ್ಕೆ 1 ಸಿಂಗಲ್ ಕ್ರೋಶೆಟ್ ಹಾಕ್ಕೊಂಡೆ, ಮತ್ತು 5 ಚೈನು ಸಿಂಗಲ್ ಕ್ರೋಶೆಟ್ಟು ಹಾಕ್ಕೊಂಡೆ. ಅದೇ ಥರ ಎಂಡ್ವರೆಗೂ 5 ಚೈನು ಸಿಂಗಲ್ ಕ್ರೋಶೆಟ್ ಹಾಕ್ಕೊಂಡು ಎಂಡಲ್ಲೂ 2 ಸಾರಿ ಸಿಂಗಲ್ ಕ್ರೋಶೆಟ್ನ ಹಾಕ್ಕೊತೀನಿ. ಆಮೇಲೆ ಚೈನ್ ಹಾಕಿ ದಾರನ ಲಾಕ್ ಮಾಡ್ತೀನಿ. ಇವಾಗ ಮತ್ತೆ ನಾನು 6 ಎಳೆ ದಾರನ ಬಟ್ಟೆಯಲ್ಲಿ ಹಾಕ್ಕೊಂಡಿದ್ದೀನಿ, ಅದನ್ನು ಲಾಕ್ ಮಾಡಿ ಸ್ಟಾರ್ಟಲ್ಲಿ 2 ಸಾರಿ ಸಿಂಗಲ್ ಕ್ರೋಶೆಟ್ ಇತ್ತಲ್ವ, ಅದ್ರ ಮಧ್ಯದಲ್ಲಿ 1 ಸಿಂಗಲ್ ಕ್ರೋಶೆಟ್ನ ಹಾಕ್ಕೊತೀನಿ. ಇವಾಗ 1 ಚೈನ್ ಹಾಕ್ಕೊಂಡು ಆ ಸಿಂಗಲ್ ಕ್ರೋಶೆಟ್ಟಿಂದ ಮುಂದೆ ಹೋಗಿ ಚೈನ್ ಮೇಲೆ ಸಿಂಗಲ್ ಕ್ರೋಶೆಟ್ ಹಾಕ್ಕೊತೀನಿ. ಐದು ಚೈನ್ ಹಾಕ್ಕೊಂಡಿದ್ವಲ್ವ, ಆ 5 ಚೈನ್ ಮೇಲೆ ಇಲ್ಲಿ ನಾನು 6 ಸರಿ ಸಿಂಗಲ್ ಕ್ರೋಶೆಟ್ನ ಹಾಕ್ಕೊತೀನಿ. ಇವಾಗ 6 ಸರಿ ಸಿಂಗಲ್ ಕ್ರೋಶೆಟ್ ಆದಮೇಲೆ 1 ಚೈನ್ ಹಾಕ್ಕೊಂಡು ಮುಂದೆ ಹೋಗಿ ಮತ್ತು ಚೈನಲ್ಲಿ 6 ಸರಿ ಸಿಂಗಲ್ ಕ್ರೋಶೆಟ್ ಹಾಕ್ಕೊತೀನಿ. ಇವಾಗ ಸೆಕೆಂಡ್ ಟೈಮ್ ಹಾಕ್ಕೊತ ಇರೋದು. ಇದು ಥರ್ಡ್ ಟೈಮು. ಇವಾಗ 4 ಸಾರಿ ಆಯಿತು ಸಿಂಗಲ್ ಕ್ರೋಶೆಟ್ಟು, 5, 6 ಸಾರಿ ಸಿಂಗಲ್ ಕ್ರೋಶೆಟ್ ಹಾಕ್ಕೊಂಡೆ, ಈ ಥರ ಬಂತು. ನಾನು ಇದೇ ಪ್ಯಾಟರ್ನಲ್ಲಿ ಎಂಡ್ವರೆಗೂ 6 ಸಿಂಗಲ್ ಕ್ರೋಶೆಟ್ಟು 1 ಚೈನ್ ಹಾಕ್ಕೊಂಡು ಮತ್ತೆ ಮುಂದೆ ಹೋಗಿ 6 ಸಿಂಗಲ್ ಕ್ರೋಶೆಟ್ಟು ಅದೇ ಥರ ಹಾಕ್ತಾ ಬಂದೆ. ಇಲ್ಲಿ ಎಂಡಲ್ಲೂ ನಾನು 6 ಸಾರಿ ಸಿಂಗಲ್ ಕ್ರೋಶೆಟ್ ಹಾಕ್ಕೊಂಡು 1 ಚೈನ್ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ನಾನು ಎಂಡಲ್ಲಿ 2 ಸಾರಿ ಸಿಂಗಲ್ ಕ್ರೋಶೆಟ್ ಹಾಕ್ಕೊಂಡಿತ್ತಲ್ವ, ಅದ್ರ ಮಿಡಲಲ್ಲಿ 1 ಸಿಂಗಲ್ ಕ್ರೋಶೆಟ್ ಹಾಕ್ಕೊಂಡು 1 ಚೈನ್ ಹಾಕ್ಕೊಂಡು ದಾರನ ಕಟ್ ಮಾಡಿ ಲಾಕ್ ಮಾಡ್ತೀನಿ. ನಿಮಗೆ ಈ ಥರ ಬರುತ್ತೆ. ಇವಾಗ ನಾನು ಕಾಂಟ್ರಾಸ್ಟ್ ಕಲರಲ್ಲಿ 6 ಎಳೆ ದಾರ ತೊಗೊಂಡು ಬಟ್ಟೆಯಲ್ಲಿ ಹಾಕ್ಕೊಂಡಿದ್ದೀನಿ. ಇವಾಗ ಅದನ್ನು 1 ಲಾಕ್ ಮಾಡಿಕೊಂಡೆ, 1 ಚೈನ್ ಹಾಕ್ಕೊಂಡು ನಾವು ಮೊದಲು 1 ಸಿಂಗಲ್ ಕ್ರೋಶೆಟ್ ಹಾಕ್ಕೊಂಡಿದ್ವಲ್ವ ಅದ್ರ ಮೇಲೆ ಮತ್ತು ಸಿಂಗಲ್ ಕ್ರೋಶೆಟ್ನ ಹಾಕ್ಕೊತಾ ಇದ್ದೀನಿ. ಇವಾಗ 1 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ 1 ರೌಂಡ್ ದಾರ ತೊಗೊಂಡು 1 ಡಬಲ್ ಕ್ರೋಶೆಟ್ ಹಾಕ್ಕೊತೀನಿ. ಮತ್ತು ನೀಡಲ್ ಮೇಲೆ ದಾರ ತೊಗೊಂಡು ಅದೇ ಥರ ಕೆಳಗಡೆ ಇರೋ ಸಿಂಗಲ್ ಕ್ರೋಶೆಟ್ಗಳ ಮೇಲೆ ಡಬಲ್ ಕ್ರೋಶೆಟ್ನ ಹಾಕ್ತಾ ಹೋಗ್ತೀನಿ.
ಇವಾಗ ಆರು ಸಿಂಗಲ್ ಕ್ರೊಷೆಟ್ ಆದಮೇಲೆ ಒಂದು ಚೈನ್ ಹಾಕ್ಕೊಂಡಿದ್ವಲ್ವ, ಆ ಚೈನ್ ಮೇಲೂ ಒಂದು ಡಬಲ್ ಕ್ರೊಷೆಟ್ನ ಹಾಕ್ಕೊತೇನೆ. ಈ ಥರ ಬರುತ್ತೆ. ಇವಾಗ ಮತ್ತೆ ಸಿಂಗಲ್ ಕ್ರೊಷೆಟ್ ಮೇಲೆ ಡಬಲ್ ಕ್ರೊಷೆಟ್ನ ಹಾಕ್ತಾ ಹೋಗ್ತೀನಿ. ಇವಾಗ ಎಂಡ್ವರೆಗೂ ನಾನು ಡಬಲ್ ಕ್ರೊಷೆಟ್ ಹಾಕ್ತಾ ಬಂದೆ, ಎಂಡಲ್ಲೂ ಡಬಲ್ ಕ್ರೊಷೆಟ್ ಹಾಕ್ಕೊತ ಇದ್ದೀನಿ. ಇವಾಗ ಡಬಲ್ ಕ್ರೊಷೆಟ್ ಹಾಕ್ಕೊಂಡಾದ್ಮೇಲೆ ಒಂದು ಚೈನ್ ಹಾಕ್ಕೊಂಡು ದಾರನ ಕಟ್ ಮಾಡಿ ಲಾಕ್ ಮಾಡ್ತಾ ಇದ್ದೀನಿ. ಇವಾಗ ನಮಗೆ ಈ ಥರ ಬರುತ್ತೆ. ಇವಾಗ ಮತ್ತು ಅದೇ ಮೊದಲಿನ ಕಲರ್ ದಾರನೆ ತಗೊಂಡು ಬಟ್ಟೆಯಲ್ಲಿ ಹಾಕಿಟ್ಕೊಂಡಿದ್ದೀನಿ. ಅದನ್ನು ಒಂದು ಲಾಕ್ ಮಾಡಿಕೊಂಡೆ, ಒಂದು ಸಿಂಗಲ್ ಕ್ರೊಷೆಟ್ನ ಹಾಕ್ಕೊಂಡೆ, ಮತ್ತು ಒಂದು ಚೈನ್ ಹಾಕ್ಕೊಂಡು ಮೇಲೆ ಹೋಗಿ ಒಂದು ಸಿಂಗಲ್ ಕ್ರೊಷೆಟ್ನ ಹಾಕ್ಕೊಂಡೆ. ಈ ಥರ ನಾವು ಡಿಸೈನ್ದು ಮೇಲಿನ ಭಾಗದವರೆಗೂ ಹಾಕ್ಕೊಂಡು ಬಂದ್ವಿ. ಇವಾಗ ಮತ್ತೆ ನೀಡಲ್ ಮೇಲೆ ಒಂದು ರೌಂಡ್ ದಾರ ತಗೊಂಡು ಡಬಲ್ ಕ್ರೊಷೆಟ್ನ ಹಾಕ್ಕೊತ ಇದ್ದೀನಿ. ಡಬಲ್ ಕ್ರೊಷೆಟ್ ಆದಮೇಲೆ ಇವಾಗ ತ್ರಿಬಲ್ ಕ್ರೊಷೆಟ್ ಹಾಕ್ಕೊತ ಇದ್ದೀನಿ. ಇಲ್ಲಿ ನಾನು ತ್ರೀ ಟೈಮ್ಸು ತ್ರಿಬಲ್ ಕ್ರೊಷೆಟ್ನ ಹಾಕ್ಕೊತೇನೆ. ಇವಾಗ ಥರ್ಡ್ ಟೈಮ್ ತ್ರಿಬಲ್ ಕ್ರೊಷೆಟ್ ಹಾಕ್ಕೊತ ಇರೋದು. ತ್ರೀ ಟೈಮ್ಸ್ ತ್ರಿಬಲ್ ಕ್ರೊಷೆಟ್ ಆದಮೇಲೆ ಒಂದು ಡಬಲ್ ಕ್ರೊಷೆಟ್ನ ಹಾಕ್ಕೊತೀನಿ. ಡಬಲ್ ಕ್ರೊಷೆಟ್ ಆದಮೇಲೆ ಮತ್ತೆ ಒಂದು ಸಿಂಗಲ್ ಕ್ರೊಷೆಟ್ನ ಹಾಕ್ಕೊತೀನಿ. ಇವಾಗ ಇಲ್ಲಿ ಈ ಥರ ಕರ್ವಿಂಗ್ ಶೇಪಲ್ಲಿ ಡಿಸೈನ್ ಬರುತ್ತೆ. ಮತ್ತು ಸಿಂಗಲ್ ಕ್ರೊಷೆಟ್ ಆದಮೇಲೆ ಒಂದು ಡಬಲ್ ಕ್ರೊಷೆಟ್ನ ಹಾಕ್ಕೊತ ಇದ್ದೀನಿ. ಮತ್ತು ಡಬಲ್ ಕ್ರೊಷೆಟ್ ಆದಮೇಲೆ ತ್ರೀ ಟೈಮ್ಸು ತ್ರಿಬಲ್ ಕ್ರೊಷೆಟ್ ಹಾಕ್ಕೊತೇನೆ. ತ್ರೀ ಟೈಮ್ಸ್ ತ್ರಿಬಲ್ ಕ್ರೊಷೆಟ್ ಆದಮೇಲೆ ಒಂದು ಡಬಲ್ ಕ್ರೊಷೆಟ್ ಹಾಕ್ಕೊತೀನಿ. ಮತ್ತು ಒಂದು ಸಿಂಗಲ್ ಕ್ರೊಷೆಟ್ನ ಹಾಕ್ಕೊತೀನಿ. ನೋಡಿ ಇವಾಗ ಮತ್ತೆ ಈ ಥರ ಕರ್ವಿಂಗ್ ಶೇಪಲ್ಲಿ ಡಿಸೈನ್ ಬಂತು. ನಾನು ಈಗ ಇದೇ ಪ್ಯಾಟರ್ನಲ್ಲಿ ಒಂದು ಸಿಂಗಲ್ ಕ್ರೊಷೆಟ್ಟು, ಒಂದು ಡಬಲ್ ಕ್ರೊಷೆಟ್ಟು, ಮೂರು ಸಾರಿ ತ್ರಿಬಲ್ ಕ್ರೊಷೆಟ್ಟು, ಮತ್ತು ಡಬಲ್ ಕ್ರೊಷೆಟ್ಟು, ಸಿಂಗಲ್ ಕ್ರೊಷೆಟ್ಟು ಈ ಪ್ಯಾಟರ್ನಲ್ಲಿ ಎಂಡ್ವರೆಗೂ ಹಾಕ್ಕೊಂಡು ಬಂದೆ. ಎಂಡಲ್ಲಿ ಮೂರು ತ್ರಿಬಲ್ ಕ್ರೊಷೆಟ್ ಆದಮೇಲೆ ಒಂದು ಡಬಲ್ ಕ್ರೊಷೆಟ್ ಹಾಕ್ಕೊತ ಇದ್ದೀನಿ. ಮತ್ತು ಒಂದು ಸಿಂಗಲ್ ಕ್ರೊಷೆಟ್ ಹಾಕ್ಕೊಂಡು ಮೂರು ಚೈನ್ ಹಾಕ್ಕೊಂಡು ಮತ್ತು ಬಟ್ಟೆಯಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೊಷೆಟ್ನ ಹಾಕ್ಕೊತ ಇದ್ದೀನಿ.
ಇವಾಗ ಒಂದು ಚೈನ್ ಹಾಕ್ಕೊಂಡು ದಾರ ಕಟ್ ಮಾಡಿ ಲಾಕ್ ಮಾಡ್ತಾ ಇದ್ದೀನಿ. ಇವಾಗ ಈ ಥರ ಕರ್ವಿಂಗ್ ಶೇಪಲ್ಲಿ ಡಿಸೈನ್ ಬರುತ್ತೆ. ಇವಾಗ ಮತ್ತು ಸ್ಟಾರ್ಟು ಮತ್ತು ಎಂಡಲ್ಲಿರೋ ದಾರಗಳನ್ನ ಈ ಥರ ನಾಟ್ ಹಾಕ್ಕೊತ ಇದ್ದೀನಿ. ಮತ್ತು ಆ ದಾರನ ಮಿಡಲಲ್ಲಿ ಇಟ್ಕೊಂಡು ಕಾಟನ್ ದಾರ ತೊಗೊಂಡು ಬೀಡ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಈ ಥರ ಬೀಡ್ಸ್ ಹಾಕ್ಕೊಂಡು ಲಾಸ್ಟ್ ಮಣಿನ ಬಿಟ್ಟು ಮತ್ತೆ ಮಿಕ್ಕಿರೋ ಎರಡು ಬೀಡಲ್ಲಿ ಮತ್ತೆ ನೀಡಲ್ನ ಪಾಸ್ ಮಾಡ್ಕೊತೀನಿ. ಅದನ್ನು ಎಂಡ್ವರೆಗೂ ತಂದು ಎಡ್ಜಲ್ಲಿ ಇರೋ ದಾರನ ಮಿಡಲಲ್ಲಿ ಇಟ್ಕೊಂಡು ಮೂರರಿಂದ ನಾಲ್ಕು ನಾಟ್ಗಳನ್ನ ಹಾಕ್ಕೊತೀನಿ. ಎಕ್ಸ್ಟ್ರಾ ದಾರ ಎಲ್ಲ ಕಟ್ ಮಾಡ್ತಾ ಇದ್ದೀನಿ. ಮತ್ತು ಇವಾಗ ಕರ್ವಿಂಗಲ್ಲಿ ನಾವು ಒಂದು ಸಿಂಗಲ್ ಕ್ರೊಷೆಟ್ ಹಾಕ್ಕೊಂಡಿದ್ವಲ್ವ, ಅಲ್ಲಿ ಕಾಟನ್ ದಾರನ ಹಾಕ್ಕೊಂಡು ಮತ್ತು ಅದೇ ಥರ ಬೀಡ್ಸನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಲಾಸ್ಟಲ್ಲಿರೋ ಚಿಕ್ಕ ಬೀಡನ್ನ ಬಿಟ್ಟು ಮಿಕ್ಕಿರೋ ಎರಡು ಬೀಡ್ಗಳಲ್ಲಿ ಮತ್ತೆ ಇನ್ನೊಂದು ಸಾರಿ ನೀಡಲ್ನ ಪಾಸ್ ಮಾಡಿಕೊಂಡು ಅಲ್ಲಿ ಹಿಂದೆಯಿಂದ ಮೂರರಿಂದ ನಾಲ್ಕು ನಾಟ್ಗಳನ್ನ ಹಾಕ್ಕೊತೀನಿ. ಇವಾಗ ಈ ಥರ ಬರುತ್ತೆ. ಇವಾಗ ನಾನು ಎರಡು ಎಂಡಲ್ಲಿ ಎಕ್ಸ್ಟ್ರಾ ದಾರನ ಕಟ್ ಮಾಡಿದ್ದೆ ಅಲ್ವಾ, ಆ ಎಡ್ಜ್ಗಳನ್ನ ಗ್ಲೂ ಹಾಕಿ ಅಂಟಿಸ್ತಾ ಇದ್ದೀನಿ. ಹಿಂದಿನ ಬದಿಯಲ್ಲಿ ಗ್ಲೂ ಹಾಕಿ ಅಂಟಿಸೋದ್ರಿಂದ ಅದು ಫಿನಿಷಿಂಗು ನೀಟಾಗಿರುತ್ತೆ. ಇವಾಗ ಈ ಥರ ಡಿಸೈನ್ ಬರುತ್ತೆ ಗೆಜ್ಜೆ ಆಕಾರದಲ್ಲಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಒಪಿನಿಯನ್ನ ತಿಳಿಸಿ, ಮತ್ತು ಏನಾದರೂ ಡೌಟ್ಸ್ ಇದ್ದರೂ ಕೇಳಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.